ಈ ವರ್ಗ ಸಮೀಕರಣಕ್ಕೆ ಸಂಬಂಧಪಟ್ಟಂತೆ ಭಾಸ್ಕರಾಚಾರ್ಯನ ಮತ್ತೊಂದು ಸಮಸ್ಯೆಯನ್ನು ಮತ್ತೊಂದು ಲೆಕ್ಕವನ್ನು ನಾನಿಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಈ ಲೆಕ್ಕ ಎಷ್ಟು ಸುಂದರವಾಗಿ ಈ ಭಾಸ್ಕರಾಚಾರ್ಯ ಪ್ರಸ್ತುತಪಡಿಸಿದ್ದಾನೆಂದರೆ ಇವನು ಆ ಕರ್ಣಾರ್ಜುನ ಪ್ರಸಂಗ ಈ ಲೆಕ್ಕವನ್ನು ನಾವು ಕೂಲಂಕುಷವಾಗಿ ನೋಡಿದಾಗ ಮಹಾಭಾರತ ಯುದ್ಧದ ಕರುಣಾರ್ಜುನರ ಯುದ್ಧದ ಪ್ರಸಂಗ ಪ್ರಸಂಗದ ಚಿತ್ರ ನಮ್ಮ ಕಣ್ಮುಂದೆ ಬರುತ್ತದೆ ಈಗ ನೋಡಿ ನಾನು ಆ ಲೆಕ್ಕವನ್ನು ಇಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಭಾಸ್ಕರಾಚಾರ್ಯನ ವರ್ಗ ಸಮೀಕರಣದ ಮತ್ತೊಂದು ಪ್ರಸಂಗ ಅದು ಏನು ಹೇಳುತ್ತ ಅಂದ್ರೆ ನೋಡಿ ಕೋಪ ತಪ್ತ ಅರ್ಜುನನು ಯುದ್ಧದಲ್ಲಿ ಎಲ್ಲರೂ ಕೋಪದಿಂದ ಇರ್ತದೆ ಅದೇ ರೀತಿ ಅರ್ಜುನನು ಕೋಪತಪ್ತ ಅರ್ಜುನನು ಬತ್ತಳಿಕೆಯ ಬಾಣಗಳಲ್ಲಿ ಅರ್ಧ ಬಾಣಗಳಿಂ ಕರ್ಣನ ಬಾಣಗಳ ಬಾಣಗಳನ್ನು ಕತ್ತರಿಸಲ್ ಒಟ್ಟು ಬಾಣಗಳ ವರ್ಗ ಮೂಲದ ನಾಲ್ಕರಷ್ಟು ಬಾಣಗಳಿಂ ಕುದುರೆಗಳನ್ನು ಕೊಲ್ಲಲು ಆರು ಬಾಣಗಳಿಂದ ಶಲ್ಯನನ್ನು ಸಂವರಿಸಲು ಶಲ್ಯ ಅಂದ್ರೆ ಕರ್ಣನ ರಥದ ಸಾರಥಿ ತಲಾ ಒಂದರಂತೆ ರಥದ ಮೇಲ್ಹೊದಿಕೆ ಧ್ವಜ ಮತ್ತಂ ಕರ್ಣನ ಬಿಲ್ಲನ್ನು ಮುರಿಯಲು ಉಳಿದೊಂದು ಬಾಣದಿ ಕರ್ಣನ ಶಿರಚ್ಛೇದನಗೈಯಲು ಬತ್ತೊಳಿಕೆಯೊಳೆರ್ಪ ಬಾಣಗಳೆಷ್ಟು ಅಂತ ಪ್ರಶ್ನೆ ಈ ಒಂದು ಭಾಸ್ಕರಾಚಾರ್ಯನ ಈ ಪ್ರಸಂಗವನ್ನು ನೋಡಿದಾಗ ನಮಗೆ ಕರ್ಣಾರ್ಜುನರ ಯುದ್ಧದ ಕಲ್ಪನೆ ಸ್ಪಷ್ಟವಾಗಿ ನಮಗೆ ಕಣ್ಮುಂದೆ ಬರುತ್ತದೆ ಇದಕ್ಕೆ ಉತ್ತರ ರೂಪವಾಗಿ ಈ ಸಮಸ್ಯೆಯನ್ನು ನಾನು ವರ್ಗ ಸಮೀಕರಣಕ್ಕೆ ರೂಪಾಂತರಿಸ್ತಾ ಇದ್ದೀನಿ ಅರ್ಜುನನ ಬತ್ತಳಿಕೆಯಲ್ಲಿದ್ದ ಬಾಣಗಳ ಸಂಖ್ಯೆ ಎಕ್ಸ್ ಎಂದು ತಿಳಿಯೋಣ ಈಗ ಅವುಗಳಲ್ಲಿ ಅರ್ಧ ಬಾಣ ಎಕ್ಸ್ ವೈ ಟೂ ಬಾಣಗಳಿಂದ ಕರ್ಣನ ಬಾಣಗಳ ಏನು ಕರ್ಣ ಬಿಡುತ್ತಿದ್ನಲ್ಲ ಆ ಬಾಣಗಳನ್ನು ನಡುವೆ ಕತ್ತರಿಸಿ ಹಾಕ್ತಿದ್ದ ಇದ್ದ ಮತ್ತೆ ವರ್ಗಮೂಲದ ನಾಲ್ಕರಷ್ಟು ಬಾಣಗಳಿಂದ ಕುದುರೆಗಳನ್ನು ಕೊಂದನು ಆ ರಥದಲ್ಲಿ ರಥಕ್ಕೆ ಹೂಡಿದ ಕುದುರೆಗಳನ್ನು ಕೊಲ್ತಾ ಇದ್ದಾನ ಆರು ಬಾಣಗಳಿಂದ ಕರ್ಣನ ಸಾರಥಿ ಸೆಲ್ಯನನ್ನು ಸಂವರಿಸಿದನು ಒಂದು ಬಾಣದಿಂದ ರಥದ ಮೇಲೊದಿಕೆ ಒಂದು ಬಾಣದಿಂದ ರಥದ ಮೇಲಿನ ಧ್ವಜ ಹಾಗೂ ಮತ್ತೊಂದು ಬಾಣದಿಂದ ಕರ್ಣನ ಬಿಲ್ಲನ್ನು ತುಂಡರಿಸಿದನು ಇನ್ನು ಕೊನೆಯ ಬಾಣದಿಂದ ಕರ್ಣನ ಶಿರಚ್ಛೇದನಗೊಳಿಸಿದನು ಅಂದ್ರೆ ಅವನು ಒಟ್ಟು ಎಷ್ಟು ಬಾಣಗಳನ್ನು ಬಳಸಿದ ಅಂತಂದ್ರೆ ಇಲ್ಲಿ ನೋಡಿ ಅರ್ಜುನನ್ನು ಬಳಸಿದ ಎಲ್ಲ ಬಾಣಗಳ ಸಂಖ್ಯೆ ಅರ್ಧ ಎಕ್ಸ್ ಬೈ ಟು ಪ್ಲಸ್ ವರ್ಗಮೂಲದ ನಾಲ್ಕರಷ್ಟು ಅಂದ್ರೆ ಫೋರ್ ಎಕ್ಸ್ ರೂಟ್ ಫೋರ್ ರೂಟ್ ಎಕ್ಸ್ ಪ್ಲಸ್ ಆರು ಸೆಲ್ಯನನ್ನು ಕೊಲ್ಲಲು ಮತ್ತು ಮೂರು ಬಾಣಗಳಿಂದ ಒಂದು ಪ್ರತಿ ಒಂದು ಬಾಣದಿಂದ ರಥದ ಮೇಲಿನ ಮೇಲೊದಿಕೆ ಧ್ವಜ ಮತ್ತು ಕರ್ಣನ ಬಿಲ್ಲನ್ನು ತುಂಡರಿಸಿದನು ಒಂದು ಬಾಣದಿಂದ ಈ ಕರ್ಣನನ್ನು ಕರ್ಣನ ಶಿರಚ್ಛೇದನ ಮಾಡಿದನು ಈಗ ಇದು ಬಟ್ಟೆ ಎಷ್ಟಾಯಿತು ಎಕ್ಸ್ ಬೈ ಟು ಪ್ಲಸ್ ಫೋರ್ ಇಂಟು ರೂಟ್ ಎಕ್ಸ್ ಪ್ಲಸ್ ಟೆನ್ ಇಜ್ಕೊಳ್ ಟೆನ್ ಆಯಿತು ಆದರೆ ಆ ಬತ್ತಳಕೆಯಲ್ಲಿ ಎಕ್ಸ್ ಬಾಣಗಳಿದ್ದವು ಆ ಎಕ್ಸ್ ಬಾಣಗಳಲ್ಲಿ ಅವನು ಎಲ್ಲ ಬಾಣಗಳನ್ನು ಬಳಸಿದಂತಾಯಿತು ಆದ್ದರಿಂದ ಎಕ್ಸ್ ಮೈನಸ್

ಮೇಲ್ನೋಟಕ್ಕೆ ವರ್ಗ ಸಮೀಕರಣದಂತೆ ಕಾಣುವುದಿಲ್ಲ ಆದರೆ ಇದನ್ನು ನಾವು ವರ್ಗ ಸಮೀಕರಣಕ್ಕೆ ರೂಪಾಂತರಿಸೋಣ ಇಲ್ಲಿ ರೂಟ್ ಎಕ್ಸ್ ಇಕ್ವಲ್ ಟು ವೈ ಅಂತ ತಿಳ್ಕೊಂಡ್ರೆ ಎಕ್ಸ್ ಇಜ್ಕೊಲ್ ಟು ವೈ ಸ್ಕ್ವೇರ್ ಆಯಿತು ಈಗ ಈ ಸಮೀಕರಣ ಒಂದಂತೀನಿ ಈ ಎಕ್ಸದ ಬೆಲೆಯನ್ನು ವಾಯದಲ್ಲಿ ಅಥವಾ ವಾಯ್ದ ಬೆಲೆಯನ್ನು ವಾಯನ್ನು ವಾಯದ ಬೆಲೆಯನ್ನು ವಾಯದ ಬೆಲೆಯಲ್ಲ ಎಕ್ಸದ ಬೆಲೆಯನ್ನು ಎಕ್ಸದ ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಏನಾಗತ್ತಾ ಸ್ಕ್ವೇರ್ ಬೈ ಟು ಮೈನಸ್ ಫೋರ್ ವೈ ಮೈನಸ್ ಟೆನ್ ಈಕ್ವಲ್ ಟು ಜೀರೋ ಆಯಿತು ಇದು ವೈ ಸ್ಕ್ವೇರ್ ಮೈನಸ್ ಏಟ್ ವೈ ಮೈನಸ್ ಟ್ವೆಂಟಿ ಈಕ್ವಲ್ ಟು ಜೀರೋ ಆಯಿತು ಇದು ವರ್ಗ ಸಮೀಕರಣ ಇಲ್ಲಿ ಎ ಸಿ ಅಂದರೆ ಏನಾಗತ್ತಾ ಒನ್ ಇಂಟು ಟ್ವೆಂಟಿ ಈಕ್ವಲ್ ಟು ಟ್ವೆಂಟಿ ಇದನ್ನು ಇಪ್ಪತ್ತನ್ನು ಎರಡು ಗುಣಲಬ್ಧಗಳನ್ನಾಗಿ ನಾನು ಬರಿತಾ ಇದ್ದೀನಿ ಯಾವ ಥರ ಅಂದ್ರೆ ಹತ್ತು ಮತ್ತು ಎರಡು ಈಗ ನೋಡಿ ನಾನು ಆದ್ದರಿಂದ ವೈ ಸ್ಕ್ವೇರ್ ಮೈನಸ್ ಟೆನ್ ವಾಯ್ ಪ್ಲಸ್ ಟು ವಾಯ್ ಮೈನಸ್ ಟ್ವೆಂಟಿ ಈಕ್ವಲ್ ಟು ಜೀರೋ ಇದನ್ನು ನಾನು ರೇಖಾತ್ಮಕ ಸ ಬಹುಪದೋಕ್ತಿಗಳನ್ನಾಗಿ ಬರಿತಾ ಇದ್ದೀನಿ ಇದು ವೈ ವೈ ಮೈನಸ್ ಟೆನ್ ಪ್ಲಸ್ ಟು ಇಂಟು ವೈ ಮೈನಸ್ ಟೆನ್ ಈಜ್ ಈಕ್ವಲ್ ಟು ಜೀರೋ ಅಂದರೆ ವೈ ಮೈನಸ್ ಟೆನ್ ಇಂಟು ವೈ ಪ್ಲಸ್ ಟೂ ಈಸ್ ಈಕ್ವಲ್ ಟು ಜೀರೋ ಅಂದರೆ ನೋಡಿ ಇಲ್ಲಿ ವೈ ಮೈನಸ್ ಟೆನ್ ಈಕ್ವಲ್ ಟು ಜೀರೋ ಅಥವಾ ವೈ ಈಕ್ವಲ್ ಟು ಮೈನಸ್ ಟು ಆಯಿತು ಸಾರಿ ಒಂದು ಒಂದು ಮತ್ತೊಂದು ಸ್ಟೆಪ್ ನಾನು ಇಲ್ಲಿ ತೆಗೆದುಕೊಳ್ತಾ ಇದ್ದೀನಿ y ಪ್ಲಸ್ ಟು ಈಸ್ ಈಕ್ವಲ್ ಟು ಜೀರೋ ಅಂದರೆ ವೈ ಈಕ್ವಲ್ ಟು ಟೆನ್ ಅಥವಾ ವೈ 2. ಟು ಮೈನಸ್ ಟೂ ಆಯಿತು ಹಾಗಾದರೆ ನಮ್ಗೆ ಏನಾಗತ್ತ ನೋಡಿ ವೈ 2, ಈಕ್ವಲ್ ಟು ಮೈನಸ್ ಟು ಇದು ರೂಟ್ ಎಕ್ಸ್ ಆಗತ್ತ ಈ ಋಣ ಚಿಹ್ನೆಯ ಉಳ್ಳಂತಹ ಸಂಖ್ಯೆಯನ್ನು ನಾವು ಇಲ್ಲಿ ಪರಿಗಣಿಸೋದಿಲ್ಲ ಆದ್ದರಿಂದ ವೈ ಈಕ್ವಲ್ ಟು ಟೆನ್ ಅಷ್ಟೇ ನಾವು ತೆಗೆದುಕೊಳ್ಳಬೇಕಾಗತ್ತ ವಸ್ ಈಕ್ವಲ್ ಟು ಟೆನ್ ಆದ್ರೆ ರೂಟ್ ಎಕ್ಸ್ ಇಸ್ಕಲ್ ಟು ಟೆನ್ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಹಂಡ್ರೆಡ್ ಅಂದರೆ ಅರ್ಜುನನ ಬತ್ತಳಿಕೆಯಲ್ಲಿದ್ದ ಬಾಣಗಳ ಸಂಖ್ಯೆ ಬತ್ತಳಿಕೆಯಲ್ಲಿದ್ದ ಬಾಣಗಳ ಸಂಖ್ಯೆ ನೂರು ಅಂತ ಆಯಿತು ಈ ನೂರು ಬಾಣಗಳಲ್ಲಿ ಅರ್ಧ ಅಂದ್ರೆ ಐವತ್ತು ಏನು ಐವತ್ತು ಬಾಣಗಳಿಂದ ಕರ್ಣನ ಬಾಣಗಳನ್ನು ಕತ್ತರಿಸಿದ ಆಮೇಲೆ ನೂರರ ವರ್ಧ ಮೂಲ ಅಂದ್ರೆ ಹತ್ತು ಅದರ ನಾಲ್ಕು ಪಟ್ಟಂದ್ರೆ ನಲವತ್ತು ಆಮೇಲೆ ಉಳಿದ ಹತ್ತು ಬಾಣ ಐವತ್ತು ಪ್ಲಸ್ ನಲವತ್ತು ಪ್ಲಸ್ ಹತ್ತು ಇಟ್ಕೊಳ್ತು ಹಂಡ್ರೆಡ್ ಆಯಿತು ಅಂದರೆ ಒಟ್ಟು ಬಾಣಗಳ ಸಂಖ್ಯೆ ನೂರು ಅಂತ ನಮಗೆ ತಿಳಿದು ಬರುತ್ತದೆ